ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಂಗಳೂರು, ಕೆಎಂಸಿ ಅತ್ತಾವರ ಆಂಕಾಲಜಿ ಸೆಂಟರ್ ಮತ್ತು ಕೆಎಂಸಿ ಆಸ್ಪತ್ರೆ ಅತ್ತಾವರ ಸಹಯೋಗದಲ್ಲಿ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಉದ್ಘಾಟನಾ ಸಮಾರಂಭ ಅತ್ತಾವರದ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆಯಿತು. ಈ ಸಂದರ್ಭ ಮುಖ್ಯ ಅತಿಥಿಯಾಗಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಕ್ಯಾನ್ಸರ್ ರೋಗಿಗಳಿಗೆ ಲೀನಿಯನ್ ಆಸಿಲೇಟರ್ ಸಹಿತ ವಿಶೇಷ ಆಂಕಾಲಜಿ ಚಿಕಿತ್ಸೆಯು ಪೂರ್ಣವಾಗಿ ಗುಣಮುಖರಾಗಲು ಸಹಕಾರಿಯಾಗಲಿದೆ. ನಮ್ಮ ಬದ್ಧತೆ ಪ್ರತಿ ಜೀವವನ್ನು ಉಳಿಸುವುದು. ನಾವು ಕರ್ನಾಟಕದಾದ್ಯಂತ MRI ಮತ್ತು CT ಸ್ಕ್ಯಾನ್ಗಳನ್ನು ಉಚಿತವಾಗಿ ಮಾಡಲು ಯೋಜಿಸಿದ್ದೇವೆ. ನಾಳೆ ಜಿಲ್ಲೆಯಾದ್ಯಂತ ಎಲ್ಲ ಡಯಾಲಿಸ್ ಉಪಕರಣಗಳನ್ನು ಸಿಎಂ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಈ ಸಂದರ್ಭ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ UT ಖಾದರ್, ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್, ಮಾಹೆಯ ಉಪಕುಲಪತಿ MD ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. From radiation oncology and medical modalities in the arsenal of this one of a kind service to the people. ಕಳೆದ ಕೆಲವು ದಶಕಗಳಿಂದ ನಿರಂತರವಾಗಿ ನಾವೆಲ್ಲರೂ ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಇನ್ನಷ್ಟು ರೋಗಿಗಳಿಗೆ ಈ ಆಧುನಿಕ ಮಾದರಿಯ ಚಿಕಿತ್ಸೆಯಿಂದ ಇನ್ನಷ್ಟು ಗುಣಮುಖರಾಗುವಂತಹ ಶಕ್ತಿಯನ್ನು ಪಡೆಯುವಂತಹ ಕರುಣಸಿಯಲ್ಲಿ ಕಂದೀಲನ್ನು ಕೊಟ್ಟ ಹಾಗೆ ಈ ವೇದಿಕೆಯಲ್ಲಿ ಪ್ರಜ್ವಲಿಸುವಂತಹ ಬೆಳಕು ಇನ್ನಷ್ಟು ಮಂದಿ ರೋಗಿಗಳಿಗೆ ಆ ಸಂಜೀವನಿ ನೀಡಿದಂತ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ of I request Dr. MS Armanglo to kindly welcome and distinguished members on and off KMC Attawar Oncology Center. ಆಧುನಿಕ ವ್ಯವಸ್ಥೆ KMC ಸಂಸ್ಥೆಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಆಂಕಾಲಜಿ ಕೇರ್ನಲ್ಲಿ ಬಹಳ ವಿಶೇಷವಾದಂಥ ತಂತ್ರಜ್ಞಾನ ಉಪಯೋಗ ಮಾಡತಕ್ಕಂಥ ಒಂದು ಲೀನಿಯರ್ ಆಕ್ಸಿಲೇಟರ್ ಹೊಸದಾಗಿ ಅವರು ಅದನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಒಂದು ಅತ್ಯಂತ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ KMC ಸಂಸ್ಥೆಗೆ ಈ ಹೊಸ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಭಾಳ ಒಂದು ದೊಡ್ಡ ಇತಿಹಾಸ ಇರುವಂಥ ಸಂಸ್ಥೆ ಕಸ್ತೂರ್ಬಾ ಮೆಡಿಕಲ್. ಅಂತ 4-5 ಜಿಲ್ಲೆಗಳನ್ನು ಸೇರಿಸಿ, ಅದು ಮಂಗಳೂರು ಇರಲಿ, ಉಡುಪಿ ಇರಲಿ, ಚಿಕ್ಕಮಗಳೂರು ಇರಲಿ, ಶಿವಮೊಗ್ಗ ಇರಲಿ, ದಾವಣಗೆರೆ ಇರಲಿ, ಹುಬ್ಬಳ್ಳಿ ಇರಲಿ, ಈ ಒಂದು ಪ್ರದೇಶಕ್ಕೆ ಅವತ್ತಿನ ಕಾಲದಲ್ಲಿ ಒಂದು ವೈದ್ಯಕೀಯ ಕ್ಷೇತ್ರ ಒಂದು ನೆರಳಾಗಿದ್ದಂಥ ಸಮಸ್ಯೆ ಅಂತ ಹೇಳಿದರೆ ಅದು KMC ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಯಾವುದು ಕೂಡ ಇರಲಿಲ್ಲ. ಒಂದು ಮಂಗಳೂರಲ್ಲಿ ಫಾದಮುಲ್ಲಸ್ ಮತ್ತು ಬಹುಶಃ ಆ ಕಡೆ ಇದೇ ಇದ್ದದ್ದಂಥದ್ದು ನಮಗೆ ನೋಡಿದಂಥ ವಿಚಾರ. ತದನಂತರ ಇವತ್ತು ನಮ್ಮ ಜಿಲ್ಲೆ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ಸೇವಾ ಮನೋಭಾವದಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಿರುವಂಥ ಶುಭ ಸಂದರ್ಭದಲ್ಲಿ KMC ಸಂಸ್ಥೆಗೆ ಮಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತು KMC ಸಂಸ್ಥೆ ಕರಾವಳಿ ಕರ್ನಾಟಕದ ಭಾಳ ಅತ್ಯುತ್ತಮವಾದಂಥ ಹೆಸರನ್ನು ಪಡ್ಕೊಂಡಂಥ ಭಾಳ ಪುರಾತನವಾದಂಥ ಸಂಸ್ಥೆ. Minister of Health and Family Welfare and District in Charge Minister of Dakshina Kannada, this very, very important and state-of-the-art radiation oncology facility, the LINAC facility, which is true beam facility, which is one of its kind in the entire world. And this is dedicated to the entire patient community of Mangalore and neighboring districts and also neighboring states towards producing the highest quality of radiation oncology services to the needy patients. With this